ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಈ ಗ್ರೌಂಡ್ ಫ್ಲೋರ್ ಮನೆ ಅನ್ಕೊಳ್ಳಿ, ಕಂಪೌಂಡ್ ವಾಲು, ಪ್ಯಾರಾಪೆಟ್ ವಾಲು, ರೂಫ್ ವಾಟರ್ ಪ್ರೂಫಿಂಗು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಟು, ಅಂಡರ್ಗ್ರೌಂಡ್ ಸಂಪು, ಮೋರಿ, ಮೋರಿ ಮೇಲ್ಗಡೆ ಚಪ್ಪಡಿ ಕಲ್ಲು, 5 ಫ್ಲೋರ್ ಮನೆ ಇರಲಿ, 1 ಫ್ಲೋರ್ ಮನೆ ಇರಲಿ, ಎಲ್ಲದಕ್ಕೂ ಬೇಕೇ ಬೇಕು. ಹಾಗಾಗಿ ಗ್ರೌಂಡ್ ಫ್ಲೋರ್ ಅಂತ ಬಂದವಾಗ ಒಂದು 25-30 ಲಕ್ಷ ಖರ್ಚು ಬರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಒಂದು 20-30 ಸೆಟಲ್ ನಾವು ಮನೆ ಕಟ್ಟಬೇಕಾದ್ರೆ ತುಂಬಾ ಲೈಕ್ ಕಾಶಿಯಸ್ ಆಗಿ ಕಟ್ಟಬೇಕಾಗುತ್ತೆ. ಎಲ್ಲೂ ಕೂಡ ಜಾಗ ಒಂಚೂರು ವೇಸ್ಟ್ ಮಾಡೋಂಗಿಲ್ಲ. ಸೊ ಇವರಿಗೆ ನಾವು ನೀವು ಹೇಳಿದಾಗ, ನಿಮ್ಮ ಐಡಿಯಾಸ್ ಎಲ್ಲ ಹೇಳಿದಾಗ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಟ್ರೆ ನಿಮಗೆ? ಹೌದು ಸರ್, ಖಂಡಿತ. ಅವರು ಡಿಸೈನ್ ಟೀಮ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ವಾಸ್ತು ಪ್ರಕಾರನೇ ಮಾಡ್ಕೊಟ್ಟಿದ್ದಾರೆ. ನಮ್ಮ ಐಡಿಯಾ ಏನಿದೆ ಅದು ಹೇಳಿದ್ವಿ, ಇಂಟಿಗ್ರೇಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರ? ಹೌದು ಸರ್. ನಿಮ್ಮ ಪ್ರಕಾರ ಏನನ್ಸುತ್ತೆ, ಇವತ್ತು ಒಂಚೂರು ಜಾಗ ವೇಸ್ಟ್ ಮಾಡಿದಾರೆ ಅನ್ಸುತ್ತೆ, ಎಲ್ಲ ಯುಟಿಲೈಸ್ ಮಾಡಿದ್ದಾರೆ? ಇದು ನಮ್ದು ಪ್ಯಾಕೇಜ್ ಅಲ್ಲಿ 35,000 ಅಂತ ಕೊಟ್ಟಿರ್ತೀವಿ. 35,000 ರೂಪಾಯಿ ಡೋರ್ ಬರಲ್ಲ ಅಂತ ಹೇಳ್ತಾರೆ. ಹೌದೌದು. ಸೊ ಇಲ್ಲಿ ಏನ್ ನೋಡ್ತಾ ಇದಾರಲ್ಲ, ಇದು 35,000. 35,000 ಟೀಕುದ ಸರ್ ಇದು? ಎಸ್ ಸರ್, ಟೀಕುಡ್ಡೆ. ಸೊ ಇಲ್ಲಿ ಸೆಕ್ಷನ್ ಇರುತ್ತೆ. ಸೊ ಈ ತರದ್ದು, ಆಮೇಲೆ ಶಟ್ರಸ್ ಅವ್ರಿಗೆ ಸೆಲೆಕ್ಷನ್ ಇರುತ್ತೆ, ಸೆಲೆಕ್ಷನ್ ಮಾಡ್ಕೋಬಹುದು. ಸೆಲೆಕ್ಷನ್ ಪ್ರಕಾರ ಅವರು ಹೋಗುವಂತ. ಓಕೆ, ಈ 35,000 ಕಂಪ್ಲೀಟ್ ಇದು ಬಂದ್ಬಿಡ್ತಾ? ವಾಸ್ಕಲ್ಲು, ಶಟರು, ಹ್ಯಾಂಡಲ್ಸು, ಲಾಕು ಎಲ್ಲ ಸೇರಿಸ್ಬಿಟ್ಟೆ ಮುಗ್ದಿರೋ. ಓಕೆ, ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಹಾಡು ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಕನ್ನಡಕೋರ ಚಾನಲಲ್ಲಿ ಒನ್ ಆ್ಯಂಡ್ ಓನ್ಲಿ ನೇಮ್ ಅಂತಂದರೆ ಅದುವೇ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ತುಂಬ ಜನ ಹೇಳ್ತಾ ಇದ್ರಿ ಕೈಟ್ಸ್ ಅವರು ಬರೀ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಮಾತ್ರ ಮಾಡ್ತಾರೆ ಸರ್, ಚಿಕ್ಕ ಪುಟ್ಟದ್ದು ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಯೋಚನೆ ಬೇಡ, ಕೈಟ್ಸ್ ಅವರು ಎಲ್ಲ ರೀತಿಯ ಕನ್ಸ್ಟ್ರಕ್ಷನನ್ನು ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ, ಹಿಂದಿದೆ ನೋಡಿ, ಕೇವಲ 20x30 ಅಲ್ಲಿ ಒಂದು ಒಳ್ಳೆ ಬಜೆಟಲ್ಲಿ 40 ಲಕ್ಷದಲ್ಲಿ ಮಾಡಿರುವಂಥ ಮನೆ ಇದು ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ. ಕರೆಯೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ಕನ್ನಡಕೋರ ವೀಕ್ಷಕರೇ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮೆಲ್ಲ ಒಂದು ಕಂಪ್ಲೇಂಟ್ ಇತ್ತು, ಚಿಕ್ಕ ಬಜೆಟಲ್ಲಿ ಮಾಡಲ್ಲ ಅಂತ, 40 ಲಕ್ಷದೆಲ್ಲ ಮಾಡಲ್ಲ, ಅದನ್ನೇ ತೋರಿಸೋಕ್ಕೋಸ್ಕರ ತೊಗೊಂಬಂದಿದ್ದೀವಿ ನಾವು. ಸೊ 20-30 ಹೆಂಗೆ ಒಪ್ಕೊಂಡ್ರಿ ನೀವು? ಸರ್, ಹಂಗೆ 20-30 ಇದು ಅಂತಲ್ಲ, ನಮ್ಮ ಕಂಪನಿ ಪಾಲಿಸಿ ಇರೋದೊಂದೇ, ಟ್ರಾನ್ಸ್ಪರೆನ್ಸಿ. ನಾವೇನು ಮಾಡ್ತಿದ್ದೀವಿ, ಏನು ಕೊಡ್ತಿದ್ದೀವಿ, ಕ್ಲಿಯರ್ ಆಗಿ ತೋರಿಸೋಣ ಅಂತ. ಸೊ ಈಗ 18 ಚದರದ ಬಿಲ್ಡಿಂಗು, 40 ಲಕ್ಷ ಬಜೆಟ್ ಬಂತು. 18 ಚದರದ ಬಿಲ್ಡಿಂಗು, ಸೌತ್ ವೆಸ್ಟ್ ಕಾರ್ನರ್ ಇದೆ ನಮಗೆ. ಈಗ ನೋಡಿ, ನೀವು ಇಲ್ಲೇ ನೋಡ್ಬೋದು, ಎಲಿವೇಶನ್ಗೆ ಅಂತ ನಾವು ಮೇಜರ್ ಆಗಿ ಏನು ಎಕ್ಸ್ಟ್ರಾ ಖರ್ಚು ಮಾಡಿಲ್ಲ. ಆ ಕಡೆ ಬಿಲ್ಡಿಂಗ್ ಅಲ್ಲ, ಆ ಕಡೆ ಬಿಲ್ಡಿಂಗ್ ಕನ್ಫ್ಯೂಸ್ ಆಗ್ಬೇಡಿ, ಆ ಕಡೆ ಬಿಲ್ಡಿಂಗ್. ನಾವು ಹಾಕಿರೋದು ವುಡನ್ ಕೈಂಡ್ ಆಫ್ ಟೈಲು, ಅದು 45 ರೂಪಾಯಿದ್ದು. ಸೊ ಎಲಿವೇಶನ್ ಅಂತ ನಾವು ಖರ್ಚು ಮಾಡಿಲ್ಲ. ಸೊ ಒಳಗಡೆ ಹೋದ್ಮೇಲೆ ಜನರು ನೋಡ್ಬೋದು. ಸೊ ನಮ್ದೇನಂದ್ರೆ, ಒಂದು ಮನೆ ಕಟ್ಟಬೇಕು ಅಂತಂದ್ರೆ 4-10 ಕಡೆ ವಿಚಾರ ಮಾಡಿ ಫಸ್ಟ್ ತಿಳ್ಕೊಳ್ಳಿ. ತಿಳ್ಕೊಂಡು ಟ್ರಾನ್ಸ್ಪರೆನ್ಸಿ ಯಾರು ಕೊಡ್ತಾರೋ ಅವ್ರ ಹತ್ರ ನೀವು ಹೋಗಿ ಅಂತ ನಾನು ಹೇಳ್ತೀನಿ. ಚಿಕ್ಕದ್ ಮಾಡ್ತೀವಿ, ದೊಡ್ಡದ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಬಟ್ ಒಂದು ಗ್ರೌಂಡ್ ಫ್ಲೋರ್ ಮನೆ ಕಟ್ತೀನಿ, 30-40 ಭಾಗದಲ್ಲಿ ಒಂದು 10 ಚದರದ ಮನೆ ಕಟ್ತೀನಿ ಅಂದ್ರೆ ಅಲ್ಲಿ ಅವ್ರಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂತಂದ್ರೆ, ಈ ಗ್ರೌಂಡ್ ಫ್ಲೋರ್ ಮನೆ ಅನ್ಕೊಳ್ಳಿ, ಕಂಪೌಂಡ್ ವಾಲು, ಪ್ಯಾರಾಪೆಟ್ ವಾಲು, ರೂಫ್ ವಾಟರ್ ಪ್ರೂಫಿಂಗು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಟು, ಅಂಡರ್ಗ್ರೌಂಡ್ ಸಂಪು, ಮೋರಿ, ಮೋರಿ ಮೇಲ್ಗಡೆ ಚಪ್ಪಡಿ ಕಲ್ಲು, 5 ಫ್ಲೋರ್ ಮನೆ ಇರಲಿ, 1 ಫ್ಲೋರ್ ಮನೆ ಇರಲಿ, ಎಲ್ಲದಕ್ಕೂ ಬೇಕೇ ಬೇಕು. ಹಾಗಾಗಿ ಗ್ರೌಂಡ್ ಫ್ಲೋರ್ ಅಂತ ಬಂದವಾಗ ಒಂದು 25-30 ಲಕ್ಷ ಖರ್ಚು ಬರುತ್ತೆ ಅಂತ ಹೇಳ್ತೀವಿ. ಸೊ ಇದು ನಮ್ಗೆ 18 ಚದರ. ಸೊ ಇಲ್ಲೇನಾಗುತ್ತೆ, ಮೇಲ್ಗಡೆ ಹೋಗಿದೆ ಬಿಟ್ರೆ ವಿಡ್ತ್ ವೈಸ್ ಅಂತ ಇಲ್ಲ. ಸೊ ಒಂದ್ಸರ್ತಿ ನಮ್ಮ ವೀಕ್ಷಕರಿಗೆ ತೋರಿಸೋಣ, ತೋರಿಸಿದ ಮೇಲೆ ನಾವು ಕಾಲ್ ತಗೊಳ್ಳೋಣ. ಸೊ ಬಟ್ ನೀವು ಕಮ್ಮಿ ಬಜೆಟ್ ದೊಡ್ಡದಂತ ಏನಿಲ್ಲ, ಎಲ್ಲ ತಗೊಂತಿರಲ್ಲ. ನಮ್ದೇನಂದ್ರೆ ಫಸ್ಟ್ ವರ್ಕೌಟ್ ಮಾಡಿ, ಎಸ್ಟಿಮೇಷನ್ ಟೀಮ್ ಇರೋದ್ರಿಂದ ವರ್ಕೌಟ್ ಮಾಡಿ ಅವ್ರಿಗೆ ಹೇಳ್ತೀವಿ, 40-50 ಲಕ್ಷದ ನಾವು ಮುಟ್ಟಲ್ಲ, 1 ಕೋಟಿದೆ ಬೇಕು ಅಂತ. ಕೆಲಸ ಅಂತ ಬಂದ್ರೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಕೆಲಸ ಕೆಲಸನೇ. ಬಟ್ ಓನ್ಲಿ ದ ಕ್ವಾಂಟಿಟೀಸ್ ಅಂತ ಜಾಸ್ತಿ ಹೋದವಾಗ, ಈಗ ನೋಡಿ ಇಲ್ಲಿ ರೋಡ್ ವಿಡ್ ಜಾಸ್ತಿ ಇದೆ, ಒಂದೊಂದ್ ಕಡೆ ಬರೀ 10 ಅಡಿ ರೋಡ್ ಇರುತ್ತೆ, ಅವಾಗ ಮಟೀರಿಯಲ್ ತಗೊಂಬರಕ್ಕಾಗಲ್ಲ, ಅವಾಗ ಒಂದ್ 10 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ವಾ? ಅಷ್ಟೇ ಮಾಡ್ತೀರಾ? 100% ಮಾಡ್ತೀವಿ. ಆಮೇಲೆ ಯಾವ ಏರಿಯಾದಲ್ಲಿ ಇದೀವಿ ನಾವು? ಸರ್, ಈಗ ನಾವು ಮುದ್ದನಪಾಳ್ಯದಲ್ಲಿ ಇದೀವಿ. ಕಸ್ಟಮರ್ ಹೆಸರು ಬಂದು ರವಿಶಂಕರ್. ರವಿಶಂಕರ್ ಸೈಟ್ ಅಲ್ಲಿ 20-30. ಎಷ್ಟು ಚದರ ಕಟ್ಟಿದ್ದೀರಾ ಸರ್? ಇದು 18 ಚದರ. 18 ಚದರ ಇರುವಂತದ್ದು. ಸೌತ್ ಮತ್ತೆ ವೆಸ್ಟ್ ಕಾರ್ನರ್ ರೋಡ್ ಇದೆ. ಸೊ ನಾವು ಹೆಸರು ನೋಡ್ಬಿಟ್ಟು ತೋರಿಸೋಣ. ತೋರಿಸ್ಬಿಡೋಣ ಹಾಗಾದ್ರೆ. ಸರ್, ಇದು ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಇದನ್ನ? ಸರ್, 1 ವರ್ಷ. ಇದು 1 ವರ್ಷ ಆಯ್ತಾ ಸರ್? ಅಂದ್ರೆ ಇಲ್ಲ ಸರ್, ಆಫ್ ಸೈಟ್ ಆದ್ರೂ ಪ್ರತಿಯೊಂದು ಮೋಲ್ಡ್ ಆದವಾಗ ಒಂದು 14 ಡೇಸ್ ಆದ್ರೂ ಮಿನಿಮಮ್ ಕ್ಯೂರಿಂಗ್ ಹೋಗುತ್ತೆ. ಸೊ 3 ಮೋಲ್ಡ್ ಅಂತ ಬಂದ್ರೆ ಅಲ್ಲೇ 3 ತಿಂಗಳು ಆಯ್ತು. ಸೊ ನೀವು ಅದೆಲ್ಲ ಅರ್ಜೆನ್ಸ್ ಮಾಡಲ್ಲ ಸರ್? ಹಂಗೆ ಓನರ್ದು ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಈಗ ಅಕಾಡೆಮಿಕ್ ಇಯರ್ ಬಂತು, ನಮ್ಗೆ
ಬೇಗ ಹರಿ ಬರಿ ಹೋಗ್ಬೇಕು ಅಂತ ಒಂದಿಷ್ಟು ಜನ ಇರ್ತಾರೆ. ಸೊ ಆತರ ನೋಡ್ಕೊಂಡ್ಬಿಟ್ಟು ಹೋಗೋದಿಲ್ಲ. ಓಕೆ 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 ಓಕೆ. ಯೂಶುವಲಿ ನಿಮ್ಮ ಪ್ರಕಾರ ಯಾವ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ? ಸರ್ ತೊಂದರೆ ಇಲ್ಲ, ಈಗ ಏನಂದ್ರೆ ಮಾಡಿದ್ರೆ ಜನವರಿ ಟು ಮೇ ವರೆಗೂ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅದು ಬಿಟ್ಟರೆ ಜೂನ್ ಜುಲೈಯಲ್ಲಿ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಮತ್ತೆ ಜುಲೈ ಆದ್ಮೇಲೆ ಶ್ರಾವಣ ಮಾಸದಿಂದ ಸ್ಟಾರ್ಟ್ ಮಾಡಬಹುದು. ಸೊ ಇದು ಬೆಟರ್ ಟೈಮ್ ಅಲ್ವಾ ಇವಾಗ ಮಾಡಬಹುದು ಸರ್? ಮಾಡೋ ಸಮಯ 100% ಮಾಡಬಹುದು, ಯಾಕಂದ್ರೆ ಮಾಘ ಮಾಸ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ನಮಗೆ ಒಳ್ಳೆ ದಿವಸಗಳು ಇರೋದ್ರಿಂದ ಮಾಡಿದ್ರೆ ಏನಾಗುತ್ತೆ, ಒಂದ್ ಹಂತಕ್ಕೆ ಬರೋದ್ರೊಳಗಡೆ ಕ್ಯೂರಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಬೆಟರ್ ಅಂತ ಹೇಳ್ತೀರಾ, ಸೂಪರ್ ಆಗಿ ಹೇಳಿದ್ರೆ. ಮನೆ ಓನರ್ ಇದ್ರ ಸರ್? 100% ಇದ್ದಾರೆ. ಓನರ್ ಕೊಟ್ಟೆ ಕೊಡ್ತೀರ ಯಾವಾಗ್ಲೂ ಸರ್? ಕೈದು ವಿಡಿಯೋ ಮಾಡೋದೆ ಎರಡು ಸಲ ಲೇಟ್ ಆದ್ರೂ ಚಿಂತೆ ಇಲ್ಲ, ಓನರ್ ಯಾವಾಗ ಇರ್ತಾರೆ ಕೇಳ್ಬಿಟ್ಟು ಮಾಡ್ತೀವಿ. ಯಾಕಂದ್ರೆ ಸುಮ್ನೆ ಮನೆ ತೋರಿಸೋ ಅಂದ್ರೆ ಎಲ್ಲ ಮನೆಯೂ ತೋರಿಸ್ಬೋದು, ನೀವು ನೋಡ್ಕೊಂಡ್ ಬಂದ್ಬಿಡ್ಬೋದು, ಆದ್ರೆ ಮನೆಯೂ ತೋರಿಸ್ಬೋದು, ಆದ್ರೆ ಓನರ್ ಸಿಗಬೇಕಲ್ಲ. ಎಸ್ ಸರ್, ಅಲ್ಲ ನಾವು ಹೆಸರು ಮಾಡಿರೋದೇ ಆ ಉದ್ದೇಶಕ್ಕೆ. ಯಾಕಂದ್ರೆ ಎಲ್ಲ ಓನರ್ಗೂ ಎಷ್ಟೋ ಜನ ಬಂದು ಕೇಳ್ತಾರೆ, ಸುಮ್ನೆ ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ, ಬಟ್ ನಾವ್ ಏನ್ ಮಾಡಿದೀವಿ ಅದನ್ನ ಹೇಳ್ಕೊಳ್ಳೋದಕ್ಕೆ ಯಾವ್ದೇ ತರ ಅಲ್ವಾ. ಸೊ ಹಿಂಗಾಗಿ ನಿಮ್ಮನೆ ಕರ್ಕೊಂಡೋಗಿ ಕೂರ್ಸಿರ್ತೀವಿ, ಸೊ ಮನೆ ಓನರ್ ಇರ್ತಾರೆ, ನೋಡ್ಬೋದು ನೋಡ್ಬೋದು ಮಾತಾಡ್ಬೋದು. ಸೊ ಇಷ್ಟೊಂದು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದ್ರಿಂದ ಆ್ಯಂಡ್ ಯಾವುದೇ ಬಜೆಟ್ದು ಕೂಡ ಕೆಡ್ಸೋರು ಮಾಡ್ತಾರೆ, ಯೋಚನೆ ಬೇಡ. ಆ್ಯಂಡ್ ವಿಜಯ್ ಸರ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡೋಕೆ ಹೋಗ್ಬಿಟ್ಟು ತುಂಬ ಜನ ಹೇಳ್ತೀರಾ. ಸೊ ನಿಮ್ಮ ಬದಲು ಆಫೀಸಲ್ಲಿ ಯಾರನ್ನ ಮೀಟ್ ಆಗ್ಬೋದು ಸರ್? ಅಲ್ಲಿ ಪಂಚೇಶ್ವರ್ ಅಂತ ಟೀಮ್ ಲೀಡರ್ ಇದೆ. ಪಂಚೇಶ್ವರ್ ಸರ್ ಆಮೇಲೆ ಬಿಟ್ಟರೆ ಸಾನಾ ಮೇಡಮ್ ಅಂತ ಇರ್ತಾರೆ. ಸಾನಾ ಮೇಡಮ್ ಅವರಿಬ್ಬರನ್ನ ಮೀಟ್ ಆಗ್ಬೋದು. ಆ್ಯಂಡ್ ಅಗ್ರಿಮೆಂಟ್ ಟೈಮಲ್ಲಿ ನೀವು ಬರ್ತೀರಾ ತಾನೆ? ಇದ್ದೇ ಇರ್ತೀವಿ. ಓಕೆ, ಸೊ ವಿಜಯ್ ಸರ್ ಸಿಕ್ಕಿಲ್ಲ ಅಂತ ಬೇಜಾರು ಮಕ್ಕಳಕ್ಕೆ ಹೋಗ್ಬೇಡಿ, ಸಹನಾ ಮೇಡಮು ಪಂಚೇಶ್ವರ್ ಸರ್ ಇವ್ರನ್ನ ಭೇಟಿ ಆಗ್ಬೋದು. ಅಗ್ರಿಮೆಂಟ್ ಅಂತ ಬಂದಾಗ ಡೆಫಿನೆಟ್ಲಿ ಸರ್ ಬಂದೇ ಬರ್ತಾರೆ, ಫೈನಲೈಸ್ ಅಂತೂ ಇಲ್ಲಿ ಮಾಡಿಕೊಟ್ಟೆ ಕೊಡ್ತಾರೆ. ಸರ್ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಎಸ್ ಸರ್, ಬನ್ನಿ ವೀಕ್ಷಕರ. ಸರ್ ಫಸ್ಟು ಫ್ರಂಟ್ ಎಲಿವೇಶನ್ನು. ನಾವು ಎಲಿವೇಶನ್ ಮುಂಚೆನೆ ತಿಳಿಸ್ದಂಗೆ ಇಲ್ಲಿ ಸಿಮೆಂಟು ಪೇಂಟ್ ಅಲ್ಲೇ ಜಾಸ್ತಿ ಮಾಡಿರುವಂಥದ್ದು. ಓಕೆ, ನಮ್ಗಿಲ್ಲಿ ಏನು ರೆಡ್ ಕಲರ್ ಕಾಣಿಸ್ತಾ ಇದೆಲ್ಲ ಅದು ವುಡನ್ ಕಲರ್ ಪ್ಯಾಟರ್ನ್ ಅಂತ ಟೈಲ್ ಟೈಲ್ ಅಲ್ಲಿ ಮತ್ತೆ ಅಲ್ಲಿ ಅಷ್ಟೇ ಮ್ಯಾಚಿಂಗ್ ಮಾಡಿರೋದು, ಉಳಿದಿರೋದು ಪೇಂಟು ಮತ್ತೆ ಸಿಮೆಂಟ್ ಪಿಂಜೀಸ್ ಅಲ್ಲೇ ಮಾಡಿರೋದು, ಅದರಲ್ಲೇ ಮುಗಿದಿರೋ ಕೆಲಸನ. ಎಸ್ ಸರ್, ಇಲ್ಲಿ ಎಕ್ಸ್ಟ್ರಾಸ್ ಅಂತ ಏನು ಮಾಡಿಲ್ಲ, ಏನು ಮಾಡಿಲ್ಲ. ಕಾರ್ನರ್ ಇರೋದ್ರಿಂದ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ, ಬಟ್ ನೋಡಿದ್ರೆ ಒಂಥರ ಈ ಅಂಬಾನಿದು ಅಂಟಿಲಿ ಇದೆಯಲ್ಲ ಆ ಥರನೇ ಕಾಣಿಸ್ತದೆ. ಓಕೆ, ಆ ಫೀಲಿಂಗ್ ಬರ್ತಾ ಇದೆ ಮನೆ ನೋಡಿದ್ರೆ. ಸೊ ಈಗ ರೋಡ್ ಲೆವೆಲಿಂದ ಆಲ್ಮೋಸ್ಟ್ ಆಲ್ 1.5 2 ಹೈಟ್ ಇದೆ. ಓಕೆ, 1.5 ಇದು? ಎಸ್ ಸರ್. ಎಸ್, ಓಕೆ. ಆ್ಯಂಡ್ ಇದು ಫ್ರಂಟ್ ಗೇಟ್ ಬಗ್ಗೆ ಹೇಳಿ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಸರಿ, ಇಲ್ಲ ಆ್ಯಕ್ಚುಲಾಗಿ ಅಗ್ರಿಮೆಂಟ್ ಅಲ್ಲಿ 5 ಇರುತ್ತೆ. ಸರಿ, ಈಗ ಕಸ್ಟಮರ್ ನಂಗೆ 100% ಪೂರ್ತಿ ಬೇಕು ಅಂತ ಕೇಳಿದವಾಗ ಸೊ ಅದನ್ನಲ್ಲೇ ಎಕ್ಸ್ಟ್ರಾ ಸೈಟಲ್ಲೇ ಪೇ ಮಾಡಿಬಿಟ್ಟು ಮಾಡಿಸ್ಕೊಂಡಿರ್ತೀವಿ. ಓಕೆ, ಇಲ್ಲಿ ಪಕ್ಕದಲ್ಲಿ ಏನು ಮಾಡಿರೋದು ಇದು? ಸೆಟ್ಟರ ಮಾಡಿ ಪ್ಲಾಂಟೇಷನ್ನು ಇಲ್ಲಾಂದ್ರೆ ನೇಮ್ ಬೋರ್ಡ್ ಹಾಕೋಣ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಓಕೆ, ಅದಿನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ. ಆಗಿಲ್ಲ, ಇಲ್ಲೊಂದು ಸ್ಟೆಪ್ಸ್ ಎಲ್ಲ ಹಾಕೊಟ್ಬಿಟ್ಟಿದ್ರೆ. ಸರ್, ಯಾರಾದರೂ ಏಜ್ ಆದರೂ ಬಂದರೆ ಸ್ಲೋಪ್ ತುಂಬ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದು ಚಿಕ್ಕದಾಗಿ ಸ್ಟೆಪ್ ಮಾಡಿ. ಓಕೆ, ಬನ್ನಿ ಒಳಗಡೆ ಹೋಗ್ಬಿಡ. ಎಸ್ ಸರ್. ಓಕೆ ಸರ್, ಪಾರ್ಕಿಂಗು? ಸರ್, ಕಾರ್ ಪಾರ್ಕಿಂಗ್ ಇಲ್ಲಿ ಕಂಪ್ಲೀಟ್ ಆಗಿ 2013 ಯೂಸ್ ಮಾಡ್ಕೊಂಡಿರುವಂಥದ್ದು. ಫುಲ್ ಯೂಸ್ ಮಾಡಿಬಿಟ್ಟಿದ್ದೀರಾ? ಎಸ್ ಸರ್. ಓಕೆ, ಜಸ್ಟ್ ಕೆಳಗಡೆ ಹಾಕಿರೋದು ಟೈಲ್ಸ್ ಎಲ್ಲ ಸ್ಟೇರ್ ಕೇಸ್ ಯೂಸ್ ಮಾಡಿರುವಂಥದ್ದು. ಇದು ಆಲ್ಮೋಸ್ಟ್ ಆಲ್ 45 rupees ಟೈಲ್. 45 rupees? ಎಸ್ ಸರ್. ಓಕೆ, ಕಾರ್ ಪಾರ್ಕಿಂಗ್ ಟೈಲ್ಸು. ಹಾಂ 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 ಹಾಂ. ಸೊ ಇಲ್ಲೂ ಒಂದು ಗೇಟ್ ಮಾಡಿ, ಗೇಟ್ ಇದೆ ಸರ್ ಕಾರ್ ಎಂಟ್ರೆನ್ಸ್ಗೋಸ್ಕರ. ಅದು ಕಾರ್ಗೆ ಈ ಸೈಡ್ ಬೈಕ್ ಎಲ್ಲ ಇದ್ರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು. ಅಲ್ಲಿ ಉಳಿದಿರೋ ಗ್ರಾನೈಟ್ ಅಲ್ಲೇ ಆಲ್ಮೋಸ್ಟ್ ಆಲ್ ಈ ಹೆಲ್ಮೆಟ್ ಸ್ಟ್ಯಾಂಡ್ ಆ ತರ ಮಾಡ್ಕೊಂಡಿರೋದು. ಸೊ ಇಲ್ಲೊಂದು ಇದ್ರ ತರ ಮಾಡಿದೀರಾ? ಎಸ್ ಸರ್, ಸ್ಟ್ಯಾಂಡ್ ತರ ಮಾಡಿದೀರಾ? ಅಂಡ್ ಇಲ್ಲಿ ಕುತ್ಕೊಳ್ಳೋಕು ಒಂದು ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದೀರಾ? ಎಸ್ ಸರ್, ಒಂದು ಕಟ್ಟೆ ತರ. ಕಟ್ಟೆ ತರ ಇಲ್ಲಿ ಅಲ್ವಾ ಸರ್? ಓಕೆ, ಫೈನ್. ನೀವು ಉಳಿದಿರೋ ಮಟೀರಿಯಲ್ ಏನೇ ಕೇಳಿದ್ರು ಮಾಡಿರ್ತೀವಿ. ಸೊ ವೇಸ್ಟ್ ಮಾಡಲ್ಲ ಅಂತೀರಾ? ಎಸ್ ಸರ್. ಅಲ್ವಾ, ಓಕೆ ಫೈನ್. ಒಳಗಡೆ ಹೋಗ್ಬಿಡೋಣ ಇವಾಗ. ಎಸ್ ಸರ್. ಸೊ ಸ್ಟೇರ್ ಕೇಸ್ ಏನು ಸೈಜ್ ಬರ್ತಾ ಇದೆ ಸರ್ ಇಲ್ಲಿ? ಸ್ಟೇರ್ ಕೇಸು ನಮಗೆ 3 ಕ್ಲಿಯರ್ ವಿಡ್ತ್ ಸಿಗ್ತಾ ಇದೆ ಸರ್. 3 feet? ಎಸ್ ಸರ್. ಓಕೆ, ಏನು ಹಾಕಿರೋದು ಇಲ್ಲಿ ಸರ್? ಇದು ನಮಗೆ ಲಪೋತ್ರ ಅಂತ ಬರುತ್ತೆ, 110 rupees ಗ್ರಾನೈಟ್ ಹಾಕಿಕೊಟ್ಟಿರೋದು. 110 ಲಪೋತ್ರ ಅಲ್ವಾ? ಎಸ್ ಸರ್. ಎಸ್ ಸರ್. ಆ್ಯಂಡ್ ಎಸ್ 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 ರೇಲಿಂಗ್ ಇರುತ್ತೆ. ಇದು ಅಗ್ರಿಮೆಂಟ್ ಟೈಮಲ್ಲಿ ಡಿಸ್ಕಷನ್ ಆಗಿದೆ. ಡಿಸ್ಕಷನ್ ಆಗಿರುವಂತ, ಸಪೋಸ್ ಎಮ್ ಎಸ್ ಇತ್ತು ಅಂದ್ರೆ ಅದು ಏನಾಗಿರುತ್ತೆ, ಎಸ್ ಎಸ್ ಕನ್ವರ್ಟ್ ಮಾಡ್ಕೊಂಡೋಗ ಸೈಟ್ ಅಲ್ಲೇ ನಮಗೆ ಎಕ್ಸ್ಟ್ರಾ ಪೇ ಅನ್ನ ಮಾಡಿರುತ್ತೆ. ಮಾಡ್ಕೋಬಹುದು, ಒಟ್ಲ ಚೇಂಜ್ ಎಲ್ಲ ಮಾಡ್ಕೋಬಹುದು ಅಲ್ವಾ ಸರ್? ಎಲ್ಲ 100%, ಯಾಕಂದ್ರೆ ಅವ್ರ ದುಡ್ಡು ಅವ್ರ ಮನೆ, ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ಅಂಡ್ ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಅಂತ ಬಂತಂದ್ರೆ ಸರ್, ಇದು ಆಲ್ಮೋಸ್ಟ್ ಆಲ್ ನಮ್ದು 100 square feet ಅಂತ ಕೊಟ್ಟಿರ್ತೀವಿ. ಎಕ್ಸಾಂಪಲ್ 150 ಬಂತು, 200 ಬಂತು ಅಂದ್ರೆ ಮೇಜರ್ ಆಗಿ ಏನು ನಾವು ಇದು ಕೇಳಕ್ ಹೋಗಲ್ಲ. ಸರ್, ಇಲ್ಲಿ ಏನ್ ಹಾಕಿರೋದು? 55 rupees 2x4 ವಿಟ್ರಿಫೈಡ್ ಟೈಲ್ಸ್ ಹಾಕಿರೋ. 2x4 ವಿಟ್ರಿಫೈಡ್ ಟೈಲ್ಸ್. ಅಂಡ್ ಈ ಕಡೆ ಸರ್, ಇಲ್ಲಿ ಇದು ಸೇಫ್ಟಿ ಗ್ರಿಲ್ ಎಕ್ಸ್ಟ್ರಾ ಓನರ್ ಹಾಕಿಸ್ಕೊಂಡಿದ್ದಾರೆ. ಓಕೆ, ಬಟ್ ನೀವೇ ಹಾಕೊಡ್ತೀರಾ? ನಾವೇ ಹಾಕೊಡ್ತೀವಿ. ಓಕೆ ಓಕೆ. ಸರ್, ಡೋರ್ ಎಕ್ಸ್ಪ್ಲನೇಷನ್ ಕೊಡಿ.
ಸರ್ ಈಗ ಇದು ನಮ್ದು ಪ್ಯಾಕೇಜ್ ಅಲ್ಲಿ 35,000 ಅಂತ ಕೊಟ್ಟಿರ್ತೀವಿ. 35,000 ರೂಪಾಯಿ ಡೋರ್ ಬರಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ನೋಡ್ತಾ ಇದಾರೆ, ಇದು 35,000 ಟೀಕ್ ಉಡ್ಡೆ. ಸೊ ಇಲ್ಲಿ ಸೆಕ್ಷನ್ ಇರುತ್ತೆ, ಸೊ ಈ ತರದ್ದು. ಆಮೇಲೆ ಶಟರ್ಸ್ ಅವ್ರಿಗೆ ಸೆಲೆಕ್ಷನ್ ಇರುತ್ತೆ, ಸೆಲೆಕ್ಷನ್ ಮಾಡ್ಕೋಬಹುದು. ಸೆಲೆಕ್ಷನ್ ಪ್ರಕಾರ ಅವ್ರು ಹೋಗುವಂತ. 35,000 ವಾಸ್ಕಲ್ಲು, ಶಟರು, ಹ್ಯಾಂಡಲ್ಸ್, ಲಾಕು ಎಲ್ಲ ಸೇರಿಸ್ಬಿಟ್ಟೆ ಮುಗ್ದಿರೋದು. ಚಿಕ್ಕದಲ್ಲಿ ಒಂದು ಚಿಕ್ಕ ಯಾರು ಬಂದಿದ್ದಾರೆ ನೋಡಕ್ಕೆ, ಸೈಡ್ ವಿಂಡೋಸ್ ವಿಂಡೋಸ್ ಇದು ಟೀ ಕೊಟ್ಟಿದ್ದೆ. ಅದು ಟೀ ಕುಡ್ದೆ ಇದೆ. ಓಕೆ ಸರ್, ಫಸ್ಟ್ ಹಾಲ್ ನ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಇದು ಜಸ್ಟ್ ನೋಡಬಹುದು, ಕಾಂಪ್ಯಾಕ್ಟೆಡ್ ಡ್ಯೂಪ್ಲೆಕ್ಸ್ ಹೌಸ್ ಅಂತ ನಾವು ಕರಿಬಹುದು. ಕರೆಕ್ಟ್. ಸೊ ಇಲ್ಲಿ ಏನಾಗ್ತದೆ, ನಂಗೆ 12x12 ಕ್ಲಿಯರ್ ಸಿಗ್ತಾ ಇದೆ. 12x12. ಇದು 2x4 ವಿಟ್ರಿಫೈಡ್ ಟೈಲ್ಸ್ ನ ಹಾಕಿರುವಂತದ್ದು ಕೆಳಗಡೆ. ಎಸ್ ಸರ್. ಎಷ್ಟು ಎಷ್ಟು ಆಗುತ್ತೆ? 55 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂಡಿದ್ದೀವಿ. 55 ರೂಪೀಸ್? ಎಸ್ ಸರ್. ಓಕೆ, ಇದು 23rd ಆಗಿರೋದ್ರಿಂದ ನೀವು ಆಕ್ಚುಲಿ ಇಲ್ಲಿ ತುಂಬಾ ಥಿಂಕ್ ಮಾಡಿ ಪಿಟ್ ಮಾಡ್ಬೇಕಾಗುತ್ತೆ. ಎಸ್ ಸರ್. ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗಿ, ಹೆಂಗ್ ಮಾಡಿದ್ರಿ ನೀವು? ಸರ್ ಇದು ಲಿವಿಂಗ್ ತಗೊಂಡಿದೀವಿ. ಸೊ ಲಿವಿಂಗ್ ಅಲ್ಲಿ ಒಂದು ದೊಡ್ಡ ವಿಂಡೋ ಕೊಟ್ಟಿರೋದು, ಇಲ್ಲೊಂದು ಚಿಕ್ಕ ವಿಂಡೋ ಇದೆ. ಸರಿ, ಸೊ ಇನ್ನ ಒಳಗಡೆ ನೀವು ಬಂದ್ರೆ ಇಲ್ಲಿ ಒಂದು ಪೂಜಾ ಡೋರ್ ಮಾಡಿರುವಂತದ್ದು. ಸೊ ಇಲ್ಲಿ ಫಸ್ಟ್ ಪೂಜಾ ರೂಮ್ ತಗೊಂಡ್ಬಿಟ್ರೆ ಅಲ್ವಾ? ಎಸ್ ಸರ್. ಓಕೆ, ಪೂಜಾ ರೂಮ್ ಸೈಜ್ ಏನಿಟ್ಟಿದ್ದೀರಾ? ನನಗೆ 3x4 ಬಂದಿರುವಂತದ್ದು. 3x4, 7 feet ಗೆ ಎಂಟ್ ಮಾಡ್ಬಿಟ್ಟಿದ್ದೀರಾ ಇದನ್ನ. ಅಂಡ್ ಇದರ ಡೋರ್ ಕಾಸ್ಟ್ ಎಷ್ಟು? ಆಲ್ಮೋಸ್ಟ್ 20,000 ಅಲ್ಲಿ ಮಾಡಿರುವಂತ. 20,000 ಮುಗಿದೈತೆ ಅಲ್ವಾ? ನಮಗೆ ವಾಸ್ಕಲ್ಲು, ಫ್ರೇಮು ಎಲ್ಲ ಸೇರಿಸ್ಬಿಟ್ಟು. ಈ ಕಡೆ ಸ್ಟೇರ್ಸ್ ಬರುತ್ತೆ? ಎಸ್ ಸರ್. ಈ ಸೈಡ್ ಸ್ಟೇರ್ ಕೇಸ್ ಬಂದಿದೆ. ಚೈನ್ ಸ್ಟೇರ್ಸ್ ಅಲ್ವಾ ಇದು? ಎಸ್ ಸರ್. ಓಕೆ, ಹಾಗೆ ಮುಂದೆ ಬಂದ್ರೆ ಸರ್, ಇನ್ನ ಅಗ್ನಿ ಮೂಲೆಯಲ್ಲಿ ಬಂದ್ರೆ ಇಲ್ಲೊಂದು ಅಡಿಗೆ ಮನೆ ಇದೆ. ಸೊ ಈ ಅಡಿಗೆ ಮನೆ ಸ್ವಲ್ಪ ಸ್ಪೇಸಿಯಸ್ ಆಗೂ ಇರಬೇಕು, ಕಾಂಪ್ಯಾಕ್ಟೆಡ್ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ. ಇದು ಆಲ್ಮೋಸ್ಟ್ ಅಲ್ಲಿ ನಂಗೆ 8x10 ಸಿಕ್ಕಿರುವಂತದ್ದು. 8x10 ಸಿಕ್ಕಿರುವಂತದ್ದು. ಓಕೆ, ಈ ಅಡಿಗೆ ಮನೇಲಿ ಏನೇನ್ ಮಾಡಿ ನಿಮ್ಗೆ? ಸರ್ ಇದು ನೋಡಿ, ಆಲ್ಮೋಸ್ಟ್ ಅಲ್ಲಿ 18 rupees ಇಲ್ಲಿ ಜೆಟ್ ಬ್ಲಾಕ್ ಇರುವಂತ ಗ್ರಾನೈಟ್ ಹಾಕೊಟ್ಟಿರೋದು. ಸರಿ, ಒಂದು 4,000-5,000 rupees ವರ್ತ್ ಆಫ್ ಫೈಬರ್ ಸಿಂಕ್ ಕೊಟ್ಟಿರೋದು. ಫೈಬರ್ ಸಿಂಕ್ ಕೊಟ್ಟಿದ್ದೀರಾ? ಎಸ್ ಸರ್. ಅಂಡ್ ಇದು ಇದು ನಮ್ದ್ರಲ್ಲೇ ಬಂದ ನಿಮ್ದೇನ ಹಾಟ್ ಅಂಡ್ ಕೋಲ್ಡ್ ಎರಡು ಹಾಕೊಟ್ಟಿದ್ರಲ್ಲಿ? ಇಲ್ಲ ಸರ್, ಅದೆರಡು ಕೋಲ್ಡ್. ಸೊ ಅವ್ರಿಗೆ ಏನಾರು ಹಾಟ್ ಅಂಡ್ ಕೋಲ್ಡ್ ಬೇಕು ಅಂದ್ರೆ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮಾಡಿಸ್ಕೋಬೇಕು. ಅಂಡ್ ಇದು ಸೋಲಾರ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಸೋಲಾರ್ದು ಎಲ್ಲ ಬಾತ್ರೂಮ್ ಕೊಟ್ಟಿದ್ದಾರೆ, ಬಾತ್ರೂಮ್ ಕನೆಕ್ಟ್ ಮಾಡಿರ್ತಾರೆ. ಕಿಚನ್ ಗೆ ನಾವು ಕೊಟ್ಟಿರಲ್ಲ, ಸೊ ಕಿಚನ್ ಬೇಕು ಅಂದ್ರೆ ಅವ್ರು ಎಕ್ಸ್ಟ್ರಾ ಮಾಡ್ಕೋಬಹುದು. ಸಜ್ಜಾ ಮಾಡಿದ್ರೆ ಸರ್ ಇಲ್ಲಿ? ಸರ್, ಇಲ್ಲ ಸಜ್ಜಾನ ಕೊಟ್ಟಿದೀವಿ, ಲಾಫ್ಟ್ ನ ಕಂಪ್ಲೀಟ್ ಆಗಿ ಸಜ್ಜಾ. ಈ ಸೈಡ್ ಬಂದ್ರೆ ಯುಟಿಲಿಟಿ ಇದೆ. ಸೊ ಯುಟಿಲಿಟಿ ಸೈಜ್ ಏನ್ ಬರ್ತದೆ ಸರ್? ಸರ್, ಇದು ನಮ್ಗೆ ಹಾರ್ಡ್ಲಿ 3 feet ಒಂದು 6 feet ಬಂದಿರುವಂತ. 3 feet 6 feet? ಎಸ್ ಸರ್. ಓಕೆ, ಇಲ್ಲೇ ಎಲ್ಲ ನೀವಿದೆಲ್ಲ ನೀವೇ ಮಾಡ್ಕೊಟ್ಟಿರೋದು? ಒಂದು ಸಿಂಕ್ ಕೊಡ್ತೀರಾ? ಹೌದು ಸರ್, ಒಂದು ಚಿಕ್ಕದ ಹಾಕೊಟ್ಟಿರ್ತೀವಿ. ಓಕೆ ಓಕೆ. ಅಂಡ್ 20-30 ಆಗಿರೋದ್ರಿಂದ ಪ್ಲಂಬಿಂಗ್ ಲೈನ್ಸ್ ಎಲ್ಲ, ಪ್ಲಂಬಿಂಗ್ ಲೈನ್ಸ್ ಇಲ್ಲಿ ರನ್ ಆಗ್ಬಿಡುತ್ತಾ? ಎಸ್ ಸರ್. ಓಕೆ, ಹಾಗೆ ಡೋರ್ ಬಗ್ಗೆ ಪಕ್ಕಕ್ಕೂ ಇದಿರೋದ್ರಿಂದ ಸರ್, ಇಲ್ಲಿ ಏನಾಗಿದೆ, ಎಲ್ಲ ಡೋರ್ಸ್ ಒಂದೇ ಮಾಡೆಲ್ ಅಲ್ಲಿ ಹೋಗಿರುವಂತದ್ದು. ಒಂದೇ ಮಾಡೆಲ್? ಇದು ಎಲ್ಲ ಒಂದೇ ಮಾಡೆಲ್. ಬೆಡ್ರೂಮ್ ಡೋರ್ಸ್ ಇದೆ, ಯುಟಿಲಿಟಿನು ಇದೆ. ಹೇಳಿ ಹೇಳಿ, ಯಾವ್ದಿದು ಸರ್? ಇದು ನಂಗೆ ಫ್ರೇಮ್ ಬಂದ್ಬಿಟ್ಟು ಮಹಾಗನಿ ಫ್ರೇಮ್ ಹಾಕಿರುವಂತ. ಶಟರ್ ಬಂದು ಲ್ಯಾಮಿನೇಟೆಡ್ ಶಟರ್. ಸೊ ಇದಿಷ್ಟು ಸೇರಿಸ್ಬಿಟ್ಟು ಒಂದು 10,000 rupees ಬಜೆಟ್ ಅಲ್ಲಿ ಸೆಟ್ ಆಗಿರುವಂತ. 10,000 ಬಿಡಿಂಗ್ ಎಲ್ಲ ಬಿಡಿಂಗ್ ಸೇರಿಸ್ಬಿಟ್ಟೆ ಬಂದಿರೋದು. 10,000 ಎಲ್ಲ ಆಗೋಗುತ್ತೆ. ಎಸ್. ಇನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಅಡಿಗೆ ಮನೆಯಲ್ಲಿ ಒಂದು ಚಿಕ್ಕದು ರೂಮ್ ಕೂಡ ಇದೆ. ರೂಮ್ ಕೊಟ್ಟಿದ್ದೀರಾ? ಎಸ್ ಸರ್. ಚಿಕ್ಕ ರೂಮು? ಚಿಕ್ಕ ರೂಮು, ಒಂದು 7x7 ಸ್ಪೇಷಿಯಸ್ ಗೆ ಗೆಸ್ಟ್ ರೂಮ್ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು. ಸೊ ಡೋರ್ ನಮ್ಗೆ ಡೋರ್ ಕಟ್ ಮಾಡ್ಬಿಟ್ಟಿದ್ದೀರಾ? ಡೋರ್ ಕೂಡ ಡಬಲ್ ಡೋರ್ ಕಟ್ ಮಾಡ್ಬಿಟ್ಟು ಡಬಲ್ ಡೋರ್ ಕೊಟ್ಟಿದ್ದೀರಾ ಅಲ್ವಾ? ಮತ್ತೆ ಒಂಚೂರು ಎಲಿವೇಶನ್ ಲುಕ್ ಬರ್ಲಿ ಅಂತ ಹೇಳಿ ಕಾರ್ನರ್ ಟಫನ್ ವಿಂಡೋ ಹಾಕಿರುವಂತದ್ದು. ಸೊ ಇದು ಕೂಡ ನಾವೇ ಮಾಡ್ಕೊಟ್ಟಿರೋದು. ಏನ್ ಸೈಜ್ ಇದೆ ಈ ರೂಮ್ದು ಸರ್? ಇದು 7x7 ಇದೆ. ಜಸ್ಟ್ 7x7? ಎಸ್ ಸರ್. ಯಾವ್ದಕ್ಕಾದ್ರೂ ಯೂಸ್ ಆಗ್ಬೋದು ಅಲ್ವಾ? ಬೇಕಾದ್ರೆ ಅಡಿಗೆ ಮನೆಗಾದ್ರೂ ಕಾಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಲಿ, ಇಲ್ಲ ಗೆಸ್ಟ್ ಬಂದಾಗ ಯೂಸ್ ಬೇಕಾದ್ರೆ ಯೂಸ್ ಮಾಡ್ಲಿ. ಒಂದು ಇಲ್ಲಿ ಕೂಡ ಮತ್ತೆ ಒಂದು ಕಾಮನ್ ಟಾಯ್ಲೆಟ್ ನ ಕೊಟ್ಟಿರುವಂತ, ಹೊರಗಡೆ ಹೋಗಕ್ ಆಗಲ್ಲ ದೇಶಕ್ಕೆ, ಚಿಕ್ಕದಾಗ ವಾಶ್ರೂಮ್ ಕೊಟ್ಟಿರೋ. ಸೈಜ್ ಏನ್ ಸರ್ ವಾಶ್ರೂಮ್? 7x4 ಇದೆ. 7x4? ಎಸ್. ಅಲ್ಲಿ ಏನಿದೆ? ಅಲ್ಲಿ ಮೆಟ್ಲು ಬಂದಿದೆ ಸರ್, ಸ್ಟೇರ್ ಕೇಸ್ ಕೆಳಗಡೆ ಮಾಡಿರುವಂತ. ಓಕೆ ಓಕೆ. ಅಂಡ್ ಡೋರ್ ಯಾವ್ದು ಸರ್ ಇದು? ಸರ್ ಇದು ನಮ್ಗೆ ಫ್ಲಶ್ ಡೋರ್ ಬಂದಿರೋ. ಇದು ಫ್ಲಶ್ ಡೋರ್ ಆಯ್ತು ಸರ್. ಓಕೆ. ಸ್ವಲ್ಪ ಇದೇನು ಫ್ಲೋರಿಂಗ್ ಇಲ್ಲಿ ಕೆಳಗಡೆ ಸರ್? ಆಂಟಿಸ್ಕಿಟ್ ಟೈಲ್. ಇದು ಆಂಟಿಸ್ಕಿಟ್ ಟೈಲ್. 25-30 rupees ಎಲ್ಲ ಆಂಟಿಸ್ಕಿಟ್ ಟೈಲ್ ಬರುತ್ತೆ. ಈ ಕಡೆ ಪಕ್ಕದಲ್ಲಿ ಆಲ್ಮೋಸ್ಟ್ 40 rupees ಹಾಕಿರೋಂತ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಕಂಪನಿ? ಫಿಟ್ಟಿಂಗ್ಸ್ ಒಂದು ಟಾಯ್ಲೆಟ್ ಗೆ 25,000-30,000 ಅಂತ ಇರುತ್ತೆ. ಆ ಪ್ರಕಾರವಾಗಿ ಅದೆಲ್ಲ ಆಲ್ಮೋಸ್ಟ್ ಜಾಗ್ವಾರದೇ ಬಂದಿದೆ. ಇಲ್ಲೆಲ್ಲ ಜಾಗ್ವಾರೇ ಬಂದಿದೆ. ಎಸ್ ಸರ್, ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ರವಿಶಂಕರ್ ಸರ್ ಮತ್ತೆ ಚಂದನಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ, ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀವಿ. ಓಕೆ. ಆಮೇಲೆ ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ಗೈಡ್ಸ್ ಅವರು ಹಾಫ್ ಸೈಟ್ ಇದ್ದರೆ ತೊಗೊಳ್ಳಲ್ಲ ಕೆಲಸ ಅಂತ ತುಂಬ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾರೆ, ನನಗೆ ಮೇಲ್ ಎಲ್ಲ ಮಾಡ್ತಾರೆ. ನೀವೇನು ಹೇಳ್ತೀರಾ, ಓದ್ ಕೂಡಲೇ ತೊಗೊಂಡ್ರೆ ಹೆಂಗೆ ನಿಮ್ಮ ಕೆಲಸ ತೊಗೊಂಡು ಸರ್? ಹೋಗ್ತಿದ್ದಂಗೆ ತೊಗೊಂಡ್ರು ಅವರು. ಏನು ಬೇರೆ ಏನು ಕೇಳಲಿಲ್ಲ, ಯಾವ ಡೈಮೆನ್ಷನ್ ತೊಗೊಳ್ತಾರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಓಕೆನಾ?
ಆಮೇಲೆ ಇನ್ನೊಂದು ಕ್ವಶನ್, ನಿಮ್ಗೆ ಹೇಗೆ ಗೊತ್ತಾಯ್ತು ಕೈಟ್ಸ್ ಬಗ್ಗೆ? ಅದು ನಿಮ್ಮ ಚಾನಲ್ ಇಂದ ಗೊತ್ತಾಯ್ತು. ನನ್ನ ಚಾನಲ್ ಎಲ್ಲ ನೋಡಿರೋದ. ಓಕೆ, ಆಮೇಲೆ ನೀವೇನು ಡಿಸ್ಕಸ್ ಮಾಡಿದ್ರ ಇದೇ ಕಂಪನಿಗೆ ಕೊಡೋದ ಬೇಡವಾ ಅಂತ ಬೇರೆ ಕಂಪನಿ ಎಲ್ಲಾದ್ರೂ ನೋಡಿ? ಸರ್, ನಾವು ಬೇರೆ ಎರಡು ಮೂರು ಕಡೆ ಹೋಗಿ ವಿಚಾರಿಸಿದ್ವಿ, ಬಟ್ ನಮ್ಗೆ ಸಮಾಧಾನ ಆಗಲಿಲ್ಲ. ಅದಕ್ಕೆ ಕೊನೆಗೆ ಕೈಟ್ಸ್ ಹತ್ರನೇ ಹೋದ್ವಿ. ಅವರಿಗೆ ಓಕೆ ಅಂತಂದ್ರೆ ನೀವು ಮೇಡಮ್, ನೀವು ನೋಡಿದ್ರ ವಿಡಿಯೋಸ್ ಎಲ್ಲ ನೋಡಿದ್ದೀರಾ? ಚೆನ್ನಾಗಿದೆ ಅಂತ ಅನ್ಸ್ತಾ ಹೋಗಿ ಮಾತಾಡಿದಾಗ ಓಕೆ ಚೆನ್ನಾಗಿ ಮಾಡ್ಕೊಡ್ತಾರೆ ನಮ್ದು. ಇನ್ನೊಂದೇನಂತಂದ್ರೆ ಒಂದು 20-30 ಸೆಟಲ್ ನಾವು ಮನೆ ಕಟ್ಬೇಕಾದ್ರೆ ತುಂಬಾ ಲೈಕ್ ಕಾಶಿಯಸ್ ಆಗಿ ಕಟ್ಬೇಕಾಗತ್ತೆ. ಎಲ್ಲೂ ಕೂಡ ಜಾಗ ಒಂಚೂರು ವೇಸ್ಟ್ ಮಾಡೋಂಗಿಲ್ಲ. ಸೊ ಇವರಿಗೆ ನಾವು ನೀವು ಹೇಳಿದಾಗ ನಿಮ್ಮ ಐಡಿಯಾಸ್ ಎಲ್ಲ ಹೇಳಿದಾಗ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಟ್ರ ನಿಮ್ಗೆ? ಹೌದು ಸರ್, ಖಂಡಿತ. ಅವರು ಡಿಸೈನ್ ಟೀಮ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ವಾಸ್ತು ಪ್ರಕಾರನೇ ಮಾಡ್ಕೊಟ್ಟಿದ್ದಾರೆ. ನಮ್ಮ ಐಡಿಯಾ ಏನಿದೆ ಅದು ಹೇಳಿದ್ವಿ, ಇಂಟಿಗ್ರೇಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರ? ಹೌದು ಸರ್. ನಿಮ್ ಪ್ರಕಾರ ಏನನ್ಸುತ್ತೆ, ಇವತ್ತು ಒಂಚೂರು ಜಾಗ ವೇಸ್ಟ್ ಮಾಡಿದಾರೆ ಅನ್ಸುತ್ತೆ, ಎಲ್ಲ ಯುಟಿಲೈಸ್ ಮಾಡಿದ್ರೆ? ಯುಟಿಲೈಸ್ ಮಾಡಿದ್ದಾರೆ ಸರ್. ನೀವೇಳಿ ಮೇಡಮ್, ನಿಮ್ದು ಕಿಚನ್ ಚೆನ್ನಾಗಿ ಮಾಡ್ಕೊಟ್ಟಿದ್ರ ಹೇಗೆ? ಮಾಡ್ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ. ಪ್ಲಂಬಿಂಗ್ ಪಾಯಿಂಟ್ ಆಗ್ಲಿ ಪ್ರತಿಯೊಂದು ಹೇಳಿದ್ರು, ಹಿಂಗ್ ಬರಂಗ್ ಹಿಂಗ್ ಬರುತ್ತೆ ಅಂತ. ಚೆನ್ನಾಗಾಯ್ತು. ಚೆನ್ನಾಗಾಯ್ತು. ನೀವು ಆಕ್ಚುಲಿ ಇಲ್ಲೇ ಇದ್ರ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಇದ್ರ? ನೀವು ಇಲ್ಲೇ ಹತ್ರದಲ್ಲೇ ಇದ್ವಿ ನಾವು. ನಿಯರ್ ಬೈ ಇದ್ರೆ ಓಕೆ. ನೆಕ್ಸ್ಟ್ ಬರೋದು ವರ್ಕ್ಮನ್ಶಿಪ್. ಲೈಕ್ ಎವ್ರಿಡೇ ವರ್ಕ್ ಮಾಡ್ತಾ ಇದ್ದಾಗ ಈ ವರ್ಕ್ ಎಲ್ಲಿಗೆ ಬಂತಂತ ಅಪ್ಡೇಟ್ ಕೊಡುವಂಥದ್ದು ಅವೆಲ್ಲ ಮಾಡ್ತಾರೆ ಇವ್ರ ಕಡೆ? ಖಂಡಿತ. ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಯಾರೆ. ಸೊ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ರು. ನಾವು ಬರ್ದೇ ಇದ್ರು ಕೆಲಸ ನಡೆಯುತ್ತೆ, ಏನಾಗ್ತಿದೆ ಅಂತೆಲ್ಲ ನಮ್ಗೆ ನಡೀತಾ ಇರುತ್ತೆ. ಸರ್, ಅಷ್ಟೇ ನೀವು ಬರ್ತಾ ಇದ್ರ ಇಲ್ಲಿ? ಸರ್, ಬೇಕಂತ ಇಲ್ಲ ಅಲ್ವಾ? ಅಪ್ಡೇಟ್ ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಚಾಯ್ಸಸ್. ಒಂದು ಮನೆ ಅಂತಂದಾಗ ನೋಡಿ, ಡೋರ್ ಇರ್ಬೋದು, ಗ್ರನೈಟು, ಟೈಲ್ಸು, ತುಂಬ ಚಾಯ್ಸ್ ಬೇಕಾಗುತ್ತೆ. ಕೈಟ್ಸ್ ಅಂತ ಹೋದಾಗ ಈ ಚಾಯ್ಸಸ್ ಎಲ್ಲ ಅವೈಲೇಬಲ್ ಇದೆಯಾ? ಏನ್ ಹೇಳ್ತೀರಿ ಸರ್? ಸರ್ ಹೇಳಿ. ಖಂಡಿತ, ಯಾಕಂದ್ರೆ ಅವರು ಅವ್ರ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅಂತ. ಈಗ ನಮ್ಗೆ ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ದೇ ಅದರ ಇದ್ರೆ ಅಲ್ಲಿಗೆ ಹೋಗಿ ನೋಡಿ ಮಾಡ್ಬೋದು. ಬಜೆಟ್ ಅಂತ ಇರುತ್ತೆ, ಆ ಬಜೆಟ್ ಅಲ್ಲಿ ಎಕ್ಸ್ಟ್ರಾ ಆದ್ರೆ ನಾವು ಕೊಡ್ಬೇಕಾಗತ್ತೆ. ಓಕೆ ಓಕೆ. ನಾವ್ ಯಾವ ಅಂಗಡಿಗೆ ಹೋಗ್ತೀವೋ ಅಲ್ಲೇ ಚಾಯ್ಸಸ್ ಇದೆ. ಖಂಡಿತ. ನೀವೇನಾದ್ರೂ ಚಾಯ್ಸಸ್ ಅಲ್ಲಿ ನಿಮ್ದು ಏನಾದ್ರು ಐಡಿಯಾಸ್ ಇತ್ತಾ, ಥಾಟ್ಸ್ ಇತ್ತಾ, ನೀವು ಹೇಳಿದ್ರೆ ಯಾವ್ದಾದ್ರು? ಮಾಡಿದ್ರು, ಫ್ಲೆಕ್ಸಿಬಲ್ ಇದ್ದಾರೆ, ಹೇಳ್ಬೇಕಾದ್ರೆ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಫೈನಲ್ ಆಗಿ ಬರುವಂಥದ್ದು, ಇವತ್ತು ನೀವೇನು ಅನ್ಕೊಂಡಿದ್ರೆ, ಪ್ಲಾನ್ ಏನು ಮಾಡಿದ್ರು, ಇವತ್ತೇನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮನೆ? ಮೂರು ಮ್ಯಾಚ್ ಆಗ್ತಾ ಇದೆಯಾ? ಖಂಡಿತ ಸರ್, ಎಲ್ಲ 100% ಮ್ಯಾಚ್ ಆಗ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ ಅಂತೀರಾ? ನೀವೇನು ಹೇಳ್ತೀರಾ, ಚೆನ್ನಾಗಿ ಮಾಡಿದ್ದೀರಾ, ವರ್ಕ್ ಚೆನ್ನಾಗಿ ಬಂದಿದೆಯಾ? ಆ್ಯಂಡ್ ಮೇನ್ ಆಗಿ ಮನೆ ಓಪನಿಂಗ್ ಆದಾಗ, ಸೊ ನಿಮ್ಮ ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲಿ ಬಂದಿರ್ತಾರೆ, ಚಿಕ್ಕ ಜಾಗ ಆದ್ರೂ ಚಕ್ಕದಾಗಿ ಕಟ್ಟಿದ್ರೆ, ನೀಟಾಗಿ ಕಟ್ಟಿದ್ರೆ ಅಂತ ಯಾರಾದರೂ ಕಾಂಪ್ಲಿಮೆಂಟ್ರಿ ಕೊಟ್ರೆ ನಿಮಗೆ? ಕಾಂಪ್ಲಿಮೆಂಟ್ಸ್ ಕೊಟ್ರೆ? ಓಕೆ ಓಕೆ, ಚೆನ್ನಾಗಿ ಮಾಡಿದ್ರೆ ಹೇಳಿದ್ರೆ ಕೆಡ್ಸೋರ್ ಅಂತ ರೆಫರ್ ಮಾಡಿದ್ದೀರಾ ಯಾರಿಗಾದರೂ? ರೆಫರ್ ಮಾಡಿದ್ದೀರಾ, ಹೋಗದಿದ್ರೆ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ರೆಫರ್ ಅಂತ ಬಂದಾಗ ನಮ್ಮ ವೀಕ್ಷಕರಿಗೆ, ಕನ್ನಡ ವೀಕ್ಷಕರಿಗೆ ರೆಫರ್ ಮಾಡ್ತೀರಾ? ಖಂಡಿತ ಮಾಡ್ತೀರಾ. ಕೆಲಸ ಕೊಡ್ಬೋದಾ ಕೆಲಸ ಅವ್ರಿಗೆ? ಖಂಡಿತ ಕೊಡ್ಬೋದು ಅಂತ ಹೇಳ್ತೀರಾ? ನೀವು ಹೇಳಿ, ಕೆಲಸ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ಅವ್ರ ಮೇಲೆ ಮೆಟೀರಿಯಲ್ ವೈಸ್ ಆಗಲಿ, ಅವರ ಒಂದು ಪರ್ಫೆಕ್ಷನ್ ವೈಸ್ ಆಗಲಿ, ಯಾವುದೇ ಥರ ಡೌಟ್ ಇಟ್ಕೊಳ್ಳೋ ನೆಸಿಟಿ ಇಲ್ಲ. ಡೌಟ್ ಬೇಡ ಅಂತ ಹೇಳ್ತೀರಾ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀರಾ? ಕಾಂಟ್ರಾಕ್ಟಲ್ಲಿ ಏನಿದೆ 100% ಮಾಡ್ತಾರೆ ಅಂತ ಹೇಳ್ತೀರಾ? ಮೋಸ ಆಗಿ ಸಹ ಇಲ್ಲದೆ 100% ವರ್ತ್ ಇದೆಯಾ ನೀವು ಹಾಕಿರೋದು? ವರ್ತ್ ಅಂತ ಹೇಳ್ತೀರಾ? ಒಂದು ತಮ್ಸ್ ಕೊಡ್ಬೋದಾ ನಮ್ಮ ಕೆಟ್ಸ್ ಅವರಿಗೆ? ತಮ್ಸ್ ಕೊಡಿ ಹಾಗಾದ್ರೆ ಒಂದು. ಓಕೆ, ಸೂಪರ್ ಆಗಿ ಆಯಿತು. ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಂಟರ್ನಲ್ ಸ್ಟೇರ್ ಕೇಸ್ ಎಷ್ಟು ಬರ್ತಾ ಇದೆ ಸರ್? ಇದು ಇಂಟರ್ನಲ್ ಸ್ಟೇರ್ ಜಾಗ ಚಿಕ್ಕದಿರೋದ್ರಿಂದ ನಾವೇನ್ ಮಾಡಿದೀವಿ, 2.5 ಅಡಿ ಕೊಟ್ಟಿರುವಂತದ್ದು. 2.5 ಅಡಿ 2.5 ಅಡಿ ಅದನ್ನು ಕೂಡ ಟೈಲು ಮತ್ತೆ ಗ್ರನೈಟ್ ಅಲ್ಲೇ ಮ್ಯಾಚಿಂಗ್ ಆಗ್ಲಿ ಅಂತ ಹೇಳಿ ನಮ್ಮ ವಿಟ್ರಿಫೈಡ್ ಟೈಲ್ಸ್ ಗೆ ಲಪೋತ್ರ ಗ್ರನೈಟ್ ನ ಕಾಂಬಿನೇಷನ್ ಮಾಡಿರುವಂತದ್ದು. ಇದೇನು ಲೈಟ್ ಇದು ಕೆಳಗಡೆ ಸರ್? ಇದು ಆಕ್ಚುಲ್ ಆಗಿ ಪೆಡೆಸ್ಟಲ್ ಲೈಟ್ ಅಂತ. ಸೊ ಬೇಕು ಅಂದ್ರೆ ಒಂದಿಷ್ಟು ಜನ ಓನರ್ ಗಳು ಕೇಳಿರ್ತಾರೆ, ಮಾಡ್ಕೊಡ್ತೀರಾ? ಸೆನ್ಸರ್ ಲೈಟ್ ಎಲ್ಲ ನಾವು ಮಾಡಿರ್ತೀವಿ. ಸೊ ಅದನ್ನ ಕಸ್ಟಮರ್ ತಂದು ಕೊಟ್ರೆ ಅದನ್ನ ಹಾಕೊಡ್ತೀವಿ. ಹಾಕೊಡ್ತೀರಾ? ವೈರಿಂಗ್ ಎಲ್ಲ ಕೊಟ್ಬಿಟ್ಟಿರ್ತೀರ ಅಲ್ಲಿಗೆ? ಒಂದಿಷ್ಟು ಜನ ಬೇಕು ಅಂತ ಕೇಳ್ತಾರೆ, ಒಂದಿಷ್ಟು ಜನ ಬೇಡ ಅಂತ ಹೇಳ್ತಾರೆ. ಮೇಲ್ಗಡೆ ಹೋಗಿರುತ್ತೆ. ವಿಂಡೋಸ್ ಎಲ್ಲ ಉಡನ್ ಸರ್? ಇಲ್ಲಿ ಸರ್, ಇಲ್ಲಿ ಉಡನ್ ವಿಂಡೋಸ್ ಬೇಕು ಅಂತ. ಇದೇನಾಗಿದೆ, ರೋಡ್ ಸೈಡ್ ಬರೋ ಅಲ್ಲಿ ಉಡನ್ ವಿಂಡೋಸ್ ಹಾಕಿರುವಂತದ್ದು. ಸೊ ಬ್ಯಾಕ್ ಸೈಡ್ ಎಲ್ಲ ಯು ಪಿ ವಿ ಸಿ ವಿಂಡೋಸ್ ಹಾಕಿದ್ದೀರಾ ಅಲ್ವಾ? ಓಕೆ ಸರ್. ಈ ಫ್ಲೋರ್ ಅಲ್ಲಿ ಸರ್, ಈ ಫ್ಲೋರ್ ಅಲ್ಲಿ ನಮ್ಗೆ 2 ಬೆಡ್ರೂಮ್ ಇರುವಂತದ್ದು. ರೂಮ್ ಬಂದು ಸರ್, ಇದು ಕಿಡ್ಸ್ ಬೆಡ್ರೂಮ್. ಸೇಮ್ ಡೋರ್ ಅಲ್ವಾ? ಸೇಮ್ ಡೋರ್ ಸರ್. ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ಇದು ಲ್ಯಾಮಿನೇಟೆಡ್ ವಿತ್ ಬೀಡಿಂಗ್ ಡೋರ್ ಆಗಿರೋದ್ರಿಂದ ಇದ್ರದ್ದು ಕಾಸ್ಟ್ ಒಂದು 5,000-6,000 ಬಂದಿರುತ್ತೆ. ಇದೇ 6,000 ಆಗುತ್ತೆ ಸರ್? ಇದೊಂದು 3,000 ರುಪೀಸ್ ಇರುತ್ತೆ. ಸೊ 1,000-1,500 ಅಲ್ಲಿ ನಮ್ದು ಫಿಟ್ಟಿಂಗ್ಸ್ ಬಂದ್ಬಿಡುತ್ತೆ. ಈ ರೂಮ್ ಸೈಜ್ ಏನಿದೆ ಸರ್? ಸರ್, ಇದು ನನಗೆ 10 ಅಡಿಗೆ 12 ಅಡಿ ಕ್ಲಿಯರ್ ಬಂದಿದೆ. 10 ಗೆ 12
ಎಸ್ ಸರ್. ದೊಡ್ಡದು ಅಂತ ವಿಂಡೋ ತಗೊಂಡಿದ್ದೀರಾ? ಎಸ್ ಸರ್. ಸೊ ಬೆಳಕು ಸಫಿಷಿಯಂಟ್ ಆಗಿ ಇರಲೇಬೇಕು. ಇದು ಮಕ್ಕಳ ರೂಮು. ಸೊ ಸೈಟ್ ಚಿಕ್ಕದಾದ್ರೂ ಈ ತರ ವಿಂಡೋ ತಗೊಂಡ್ಬಿಟ್ರೆ ಸ್ವಲ್ಪ ಬೆಳಕು ನಮಗೆ ಅಡ್ವಾಂಟೇಜ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ ನೋಡ್ಬೋದು, ದೊಡ್ಡದಾದಂತ ವುಡನ್ ವಿಂಡೋ ತಗೊಂಡಿದ್ದಾರೆ. ಇಲ್ಲೂ ಸಜ್ಜಾ ಕೊಟ್ಟಿದ್ರ ಸರ್? ಇಲ್ಲಿ ಸಜ್ಜಾ ಇಲ್ಲಿ ಮಾಡಿಸ್ಕೊಟ್ಟಿದ್ವಿ. ಮಾಡಿಸ್ಕೊಟ್ಟಿದ್ದೀರಾ? ಓಕೆ. ಸೊ ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ನೆಕ್ಸ್ಟ್? ಸರ್, ಇಲ್ಲಿ ಈಗ ಮಾಸ್ಟರ್ ಬೆಡ್ರೂಮು. ಸೊ ಓನರ್ ಇರುವಂತ ಜಾಗ ಇದು. ಮಾಸ್ಟರ್ ಬೆಡ್ರೂಮ್ ಇದು? ಎಸ್ ಸರ್. ಇದು ಸ್ಪೇಸಿಯಸ್ ಆಗಿದೆ ಅಲ್ವಾ? ಎಸ್ ಸರ್, ಇದೊಂದು ಚೂರು ಮನೆ ಯಜಮಾನರ ಮಲಗುವ ಜಾಗ. ಆಲ್ಮೋಸ್ಟ್ ಆಲ್ ನನಗೆ 14x14 ಕ್ಲಿಯರ್ ಸಿಗ್ತಾ ಇದೆ. 14x14 ಇದು ಕ್ಲಿಯರ್ ಸಿಗ್ತಾ, ಕ್ಲಿಯರ್ ಸಿಗ್ತಾ ಇದೆ. ಸೊ ಸೇಮ್ ಸೇಮ್ ಟೈಲ್ ನಾವು ಕ್ಯಾರಿ ಮಾಡಿರೋ ಎಲ್ಲ ಕಡೆ 2x4 ಕ್ಯಾರಿ ಮಾಡಿರೋ. ಸೊ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಗೋಸ್ಕರ ಎರಡು ವಿಂಡೋಸ್ನ ಕೊಟ್ಟಿರೋ, ವಿಂಡೋಸ್ ಅನ್ನ ಕೊಟ್ಟಿರುವಂತದ್ದು. ಸಜ್ಜಾ ಇತ್ತ ಸರ್ ಇಲ್ಲಿ ಕೂಡ? ಸರ್, ಸಜ್ಜಾ ಇತ್ತು ಸರ್ ಇಲ್ಲಿ. ಓಕೆ ಓಕೆ ಓಕೆ. ಸೊ ಯಾವುದು ಅಟ್ಯಾಚ್ ಬಾತ್ರೂಮ್ ಅಂತ ಏನಿಲ್ಲ ಅಲ್ವಾ ಸರ್? ಇದ್ರ ಪಕ್ಕಕ್ಕೆ ಒಂದು ಕಾಮನ್ ಮಾಡ್ಕೊಂಡ್ಬಿಟ್ಟಿದ್ದು, ಕಾಮನ್ ಮಾಡ್ಕೊಂಡ್ಬಿಟ್ಟಿದ್ದು. ಇಲ್ಲಿ ವಾಪಸ್ ಅವ್ರಿಗೂ ಇರಕ್ಕಾಗ್ಲಿ ಅಂತ ಹೇಳಿ ಒಂದು ಕಾಮನ್ ಮಾಡ್ಕೊಂಡಿದ್ದಾರೆ ಸರ್. ಸೊ ಇಲ್ಲೊಂದು ವಾಶ್ ಮೆಷಿನ್ ಹಾಕಿದ್ದಾರೆ ಸರ್, ಇಲ್ಲೊಂದು ವಾಶ್ ಮೆಷಿನ್ ಹಾಕಿರುವಂತದ್ದು. ಯಾರಾದ್ರೂ ಊರಿಂದ ಬಂದವಾಗ ಇಂಡಿಯನ್ ಬೇಕು ಅಂತಂದ್ರೆ ಈ ತರ ಇಂಡಿಯನ್ ಮಾಡ್ಕೋಬಹುದು. ತುಂಬಾ ದೊಡ್ಡದಾಗಿದೆ ಸರ್ ವಾಶ್ರೂಮ್ ಇದು. ಹಾ ಸರ್, ಆಲ್ಮೋಸ್ಟ್ ಆಲ್ 5x7x8 ಸಿಗ್ತಾ ಇದೆ. 5x8x8. ಎಸ್ ಸರ್. ಅಂಡ್ ಫ್ಲೋರಿಂಗು ಆಂಟಿ ಸ್ಕಿಡ್? ಹೌದು ಸರ್, ಹೌದು. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲ? ಸರ್, ಇದು ಜಾಗವಾರದೆ ಬಂದು ಜಾಗವಾರದೇನೆ. ಈ ಟೈಲ್ಸ್ ಎಲ್ಲ ಎಷ್ಟಾಯ್ತು ಸರ್? ಸರ್, ಇದೆಲ್ಲ ಆಲ್ಮೋಸ್ಟ್ 45 rupees ಸರ್. 45 rupees ಆಗಿರುವಂತ. ಎಸ್ ಸರ್. ಸೊ ಇದು ಟಾಪ್ ಫ್ಲೋರ್. ಎಸ್ ಸರ್. ಈಗ ವಾಸ್ತು ಪ್ರಕಾರವಾಗಿ ಸೌತ್ ವೆಸ್ಟ್ ಕುಬೈ ಮೂಲೆನ ಹೈಟ್ ಅಲ್ಲಿ ಇರಬೇಕು. ಆ ಉದ್ದೇಶಕ್ಕೆ ಇಲ್ಲಿ ಇದ್ರ ಮೇಲ್ಗಡೆ ಟ್ಯಾಂಕ್ ಬರೋದಕ್ಕೆ ರೂಮ್ ಅಂತ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಇಲ್ಲೂ ಸ್ಕೈ ವ್ಯೂ ತಗೊಂಡಿದ್ದೀರಾ? ಎಸ್ ಒಂಚೂರು, ಯಾಕಂದ್ರೆ ಇಲ್ಲಿ ಸೆಟ್ ಬ್ಯಾಕ್ ಗಳು ತುಂಬಾ ಕಷ್ಟ ಆಗೋದ್ರಿಂದ 20-30 ಸೈಟ್ ಅಲ್ಲಿ ಗಾಳಿ ಬೆಳಕಿಗೆ ಇರ್ಲಿ ಅಂತ ಮೇಲ್ಗಡೆಯಿಂದನೂ ತಗೊಂಡಿರೋದು. ಈ ರೂಮ್ ಏನ್ ಸೈಜ್ ಇದೆ ಸರ್? ಸರ್, ಇದು ಕೆಳಗಡೆ ಸೇಮ್ 14x14 feet ನಮಗೆ ಕ್ಲಿಯರ್ ಸಿಗ್ತಾ ಇದೆ. ಸಿಂಗಲ್ ರೂಮ್ ಸಿಗುತ್ತೆ, ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿರೋದು. ಕಾರ್ನರ್ ವಿಂಡೋ ತಗೊಂಡಿದ್ದೀರಾ? ಎಸ್ ಸರ್, ಕಾರ್ನರ್ ವಿಂಡೋ ತರ ತಗೊಂಡಿರೋದು. ಓಕೆ ಓಕೆ ಓಕೆ. ನಮ್ಮ ಲಕ್ಕಿಲಿ ಅಲ್ಲಿ ಪಿಲ್ಲರ್ ಬಂದಿಲ್ಲ ಅಂದ್ರೆ ಈ ತರ ಮಾಡಬಹುದು. ಪಿಲ್ಲರ್ ಬಂತು ಅಂದ್ರೆ ನಾವು ಅದನ್ನ ಕೊಡಕ್ಕಾಗಲ್ಲ. ಸೊ ವಾಶ್ರೂಮ್? ಸೊ ವಾಶ್ರೂಮ್ ಕೆಳಗಡೆ ಸೇಮ್ ಇದಿತ್ತು, ಅದೇ ತರ ಬರುವಂತದ್ದು. ಸೇಮ್ ಅದೇ ಟೈಪ್ ನ ನಾವು ಇಲ್ಲಿ ಯೂಸ್ ಮಾಡಿರೋದು. ಏನ್ ಸೈಜ್ ಇದೆ ಸರ್ ಇಲ್ಲಿ? ಸರ್, ಸೇಮ್ 8x5 ಬಂದಿರೋದು. 8x5? ಎಸ್ ಸರ್. ಕೆಳಗಡೆ ಇಂಡಿಯನ್ ಮಾಡಿದ್ರೆ ಮೇಲ್ಗಡೆ ವೆಸ್ಟರ್ನ್ ಕೊಟ್ಟಿದ್ದೀರಲ್ವಾ? ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಹೋಗುತ್ತೆ. ಸೊ ಆ ತರ ಮಾಡ್ಕೊಟ್ಟಿರೋದು. ಓಕೆ, ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ಹಾಗೆ? ಸರ್, ಇಲ್ಲಿಂದ ಜಸ್ಟ್ ಟೆರೆಸ್ ಗೆ ಎಂಟ್ರಿ ಆಗ್ತೀವಿ ಈಗ. ಇಲ್ಲೇ ಇದೆ ಟೆರೆಸ್? ಇದೇನು ರೂಮ್ ಇದು? ಸರ್, ರೂಮ್ ಇಲ್ಲ, ಜಸ್ಟ್ ಒಂದು ಸ್ಟೋರೇಜು ಇಲ್ಲ ವಾಷಿಂಗ್ ಮಷಿನ್ ಏರಿಯಾ ತರ. ಓಕೆ, ಇಲ್ಲೇ ಮೇಲ್ಗಡೆ ಬಟ್ಟೆ ಒಣಕಬೇಕು ಅಂತ ಇಲ್ಲ, ವಾಶ್ ಮಾಡಿ ಇಲ್ಲ ಹಾಕೊಂಡ್ಬಿಡ್ಬೋದು. ಓಕೆ. ಸೊ 20-30 ನಮ್ಗೆ ಜಾಗ ಇಲ್ಲ ಅಂತ ಪರದಾಡೋದ್ಕಿಂತ ಇರೋದ್ರಲ್ಲಿ ಯುಟಿಲೈಸ್ ಮಾಡೋಣ ಅಂತ ಒಂದು ಸೇಫ್ಟಿ ಡೋರ್ ಕೂಡ ಹಾಕೊಟ್ಟಿದ್ದೀರಾ ಇಲ್ಲಿ? ಎಸ್ ಸರ್, ಇಲ್ಲ ಸೇಫ್ಟಿ ಡೋರ್ಗೆ ಓನರ್ ಪೇ ಮಾಡ್ಬಿಡ್ತಾರೆ ಅವ್ರ ಕಡೆಯಿಂದ ಬರೋದೇ ಹೋಗಿರುವಂತದ್ದು. ಓಕೆ. ಸೊ ಇಲ್ಲಿ ಒಂದು ಬಟ್ಟೆ ಒಗೆಯೋಕಲ್ಲು, ನಿಂತ್ಕೊಂಡು ಹೋಗಿತೀನಿ ಅಂದ್ರೆ ಈ ತರ ಮಾಡ್ಕೊಡ್ತೀವಿ, ನಿಂತ್ಕೊಂಡು ಹೋಗಿತೀನಿ ಅಂದ್ರೆ ಕೆಳಗಡೆ ಇರೋದು ಮಾಡ್ಕೊಡ್ತೀರಾ? ಅದಕ್ಕೊಂದು ಟ್ಯಾಪು. ಇದು ಪ್ಯಾರಾಪೆಟ್ ವಾಲ್ ಹೈಟ್ ಇದೆಯಲ್ಲ ತುಂಬಾ? ಎಸ್ ಸರ್, ಆಲ್ಮೋಸ್ಟ್ ಆಲ್ 3.5 ಮೇಲ್ಗಡೆ 3 inch ಕೋಪಿಂಗ್ ಕಾಂಕ್ರೀಟ್ ಹಾಕಿ ಕೊಟ್ಟಿರ್ತೀವಿ. ಸೊ ಒಂದೊಂದು ಸರ್ತಿ ಈಗ ನಮ್ಗೊಂದು ಚೂರ್ ಹೈಟ್ ಮಾಡ್ಬಿಡಿ ಅಂದ್ರೆ ಮಾಡ್ಕೊಡ್ತೀವಿ. ಇಶ್ಯೂಸ್ ಇಲ್ಲ. ಸೊ ಇದು ಪಕ್ಕದಲ್ಲಿ ಅಟ್ಯಾಚ್ ಮಾಡಿರೋದು? ಸರ್, ಹೌದು. ಇದು 20-30 ಸೈಟ್, ಇದು 20-30 ಸೈಟ್ ಇರೋದ್ರಿಂದ ಎರಡು ಸೆಟ್ ಬ್ಯಾಕ್ ಆಗಿರಲ್ಲ. ಒಂದು ಕ್ವಶನ್ ಇದೆ ಸರ್ ಇಲ್ಲಿ, ಈ ರೀತಿ ಅಟ್ಯಾಚ್ ಮಾಡ್ಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತಗೊಬೇಕು ನೀವು? ಸರ್, ಏನಾಗುತ್ತೆ, ವೆಂಟಿಲೇಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಈಗ ನಾವು ಮಾಡಿರೋದು ಕಾರ್ನರ್ ಆಗಿರೋದ್ರಿಂದ ಅಟ್ಲೀಸ್ಟ್ ವೆಂಟಿಲೇಷನ್ ಸಿಗ್ತಾ ಇದೆ. ಸರಿ, ಬಟ್ ಕೆಲವೊಂದಿಷ್ಟು ಜಾಗದಲ್ಲಿ ಬರೀ ಫ್ರಂಟ್ ಟು ಬ್ಯಾಕ್ ಅಷ್ಟೇ ಇದು ಸಿಗುತ್ತೆ. ಸೊ ಅವಾಗ ಲೆಫ್ಟ್ ಸೈಡು ರೈಟ್ ಸೈಡು ನಾವು ಅಟ್ಯಾಚ್ ಮಾಡ್ತೀನಿ ಅಂದ್ರೆ ಫ್ರಂಟ್ ಟು ಬ್ಯಾಕು ನಾವು ಸ್ವಲ್ಪ ಜಾಗ ಬಿಟ್ಕೊಂಡ್ರೆ, ಜಾಗ ಬಿಟ್ಕೊಂಡ್ರೆ ಒಳ್ಳೆ. ಮೂರು ಸೈಡ್ ಕವರ್ ಮಾಡಿಬಿಟ್ರೆ ಬಿಲ್ಡಿಂಗ್ ಅಲ್ಲಿ ಗಾಳಿ ಬೆಳಕು ಆಡಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಲೈಫು ಕಡಿಮೆ ಆಗುತ್ತೆ. ಕಮ್ಮಿ ಆಗುತ್ತೆ ಎಷ್ಟು ಈಗ ನಮ್ಮ ಮನುಷ್ಯಂಗೆ ನಾವು ಎಷ್ಟು ಗಾಳಿ ಬೆಳಕಿಗೆ ಇರ್ತೀವೋ ಆ ತರ ಎಲ್ಲ ಬಿಲ್ಡಿಂಗಿಗೂ ವೆಂಟಿಲೇಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ. ಆಮೇಲೆ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಇಲ್ಲಿ ಏನೇನು ಪ್ರಿಕಾಷನ್ಸ್ ತಗೋಬೇಕು? ಸರ್, ಅಟ್ಯಾಚ್ ಇಲ್ಲ, ಈಗ ಇವ್ರ ಮನೆ ಕಟ್ಟಿದ್ರು ಅಂತಂದ್ರೆ ನಾವು ಅದ್ರ ಪಕ್ಕನೆ ಗೋಡೆ ಕಟ್ಕೊಂಡ್ಬಿಟ್ಟು ಮೇಲ್ಗಡೆ ಪೂರ್ತಿ ಕವರ್ ಮಾಡ್ತೀವಿ. ಈಗ ಮನೆ ಕಟ್ಟಿಲ್ಲ ಅಂತಂದ್ರೆ ನಾಳೆ ಅವ್ರು ಕಟ್ಟೋವಾಗ ಏನು ತೊಂದರೆ ಆಗದಿರೋ ಹತ್ರ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಮಾಡ್ಕೊಂಡು ಮಾಡ್ಕೊಬೇಕು. ಅಲ್ಲ, ಮಳೆ ಬಂದಾಗ ನೀರೆಲ್ಲ ಹೋಗಲ್ವಾ ಇದ್ರೊಳಗಡೆ? ಸರ್, ಆ ತರ ಹೋಗಲ್ಲ ಅಂದ್ರೆ ನಾವು ಅಟ್ಯಾಚ್ ಮಾಡಿದ್ರೆ ಅದೇ 4-5 ಗ್ಯಾಪ್ ಬಿಡ್ತೀವಿ ಅಂದ್ರೆ ನಮ್ ದಡ್ತನ ಆಗುತ್ತೆ. ಬಿಟ್ರೆ ಮಿನಿಮಮ್ 1.5 ಬಿಡ್ಲಿ, ಇಲ್ಲ 2.5 ಬಿಡ್ಲಿ. ನಿಂತ್ಕೊಂಡು ಪ್ಲಾಸ್ಟಿಕ್ ಮಾಡೋರ್ಗಾರು ಹೆಲ್ಪ್ ಆಗುತ್ತೆ. ಈಗ ನಾವು 1.5 ಬಿಡ್ತೀನಿ, 8 inch ಬಿಡ್ತೀನಿ, 6 inch ಬಿಡ್ತೀನಿ ಅಂದ್ರೆ ಒಬ್ಬ ಪರ್ಸನ್ ಹೋಗ್ಬಿಟ್ಟು ಪ್ಲಾಸ್ಟಿಂಗು ಮಾಡಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಡ್ಯಾಂಪ್ನೆಸ್ ಇಡಕ್ ಸ್ಟಾರ್ಟ್ ಆಗುತ್ತೆ. 100% ಟಚ್ ಇದ್ದಾವಾಗ ಡ್ಯಾಂಪ್ನೆಸ್ ಬರಲ್ಲ, ಫುಲ್ ಸಿಮೆಂಟ್ ಫಿಲ್ ಆಗಿರುತ್ತೆ. ಸಿಮೆಂಟ್ ಫಿಲ್ ಆಗಿ, ಯಾಕಂದ್ರೆ ಎರಡು ಅಟ್ಯಾಚ್ ಆಗಿ ಬಂದ್ಬಿಡತ್ತೆ. ಅದನ್ನೇ ನಾವು ಬಿಟ್ಟು 4-5 ಅಂತ ಗ್ಯಾಪ್ ಬಿಟ್ವಿ ಅಂದ್ರೆ ಆ ಗ್ಯಾಪ್ ಅಲ್ಲಿ ಮಳೆ ನೀರು ಹೋಗಿ ಒಂದೊಂದ್ಸತಿ ಡ್ಯಾಂಪ್ನೆಸ್ ಆಗುತ್ತೆ. ಬನ್ನಿ ಸರ್, ಇಲ್ಲಿ ಬಟ್ಟೆ ಒಣಗಕ್ಕೆ ಒಂದು ಇದು ಮಾಡ್ಕೊಟ್ಟಿದ್ದೀರಾ? ಎಸ್ ಸರ್, ನಮ್ದು ಆಂಗಲ್ ನಮ್ಮ ಕಡೆಯಿಂದನೆ ಬಂದಿರುತ್ತೆ. ಸೊ ಮೇಲ್ಗಡೆ ಹೋಗಕ್ಕೂ ಏಣಿ ಇದೆ. ಸೊ ಇಲ್ಲಿಂದ ಮೇಲೆ ಹೋಗೋದಾ? ಎಸ್ ಬನ್ನಿ ಸರ್, ಮೇಲೆ ಹೋಗೋಣ. ಇಲ್ಲಿ ಟೆರೆಸ್ ಅಲ್ಲಿ ಏನೇನು ಮಾಡಿದ್ದೀರಾ ಸರ್? ಟೆರೆಸ್ ಅಲ್ಲಿ
ನೋಡ್ಬೋದು ಸ್ಕೈಲೈಟ್ ಸ್ಕೈಲೈಟ್ ವಿತ್ ಟಫನ್ ಗ್ಲಾಸ್ ಅಲ್ವಾ ಸರ್? ಇದು ಟಫನ್ ಗ್ಲಾಸ್ ಚಿಕ್ಕದಾದ್ರೂ ಒಂದು ಮಾಡಿಬಿಟ್ಟಿದ್ದೀರಾ ಇರ್ಲಿ ಅಂತ? ಎಸ್ ಸರ್. ಓಕೆ, ಬೆಳಕು ಇಂಪಾರ್ಟೆಂಟ್ ಆಗುತ್ತೆ ಈ ತರ ಮನೆಗಳಲ್ಲಿ. ಅಂಡ್ ಈ ಕಡೆ ಇಲ್ಲೇನಾಗಿದೆ, ಒಂದು 1500 liter ಇದೆ, ಅವರು ಮನೆಗೆ ಪೂರ್ತಿ ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಮೇಲ್ಗಡೆ ನನಗೆ ಸೋಲಾರ್ಗೆ ಅಂತ ಒಂದು 500 liter ಇಟ್ಕೊಂಡಿರೋದು. ಸರ್, ಯಾವ ಸೆಗ್ಮೆಂಟ್ ಅಲ್ಲಿ ಮಾಡಿರುವಂತ ಮನೆ ಇದೆ? ಸರ್, ಇದು ಮೀಡಿಯಂ ಅಗ್ರಿಮೆಂಟ್ ಆಗಿತ್ತು, ಬಟ್ ಸ್ವಲ್ಪ ಸೈಟ್ ಅಲ್ಲಿ ಕೂಡ ಕಸ್ಟಮೈಸೇಷನ್ ಮಾಡ್ಕೊಂಡು. ಸರ್, ಇಲ್ಲಿ ಮೀಡಿಯಂ ಅಂತ ಬಂದಾಗ ಲೈಕ್ ಈ ಪ್ಲಮ್ಮಿಂಗ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ ನಿಮ್ಗೆ? ಸರ್, ಮೀಡಿಯಂ ಆಗಲಿ, ಬೇಸಿಕ್ ಆಗಲಿ, ಪ್ರೀಮಿಯಂ ಆಗಲಿ, ಎಲೆಕ್ಟ್ರಿಕಲ್ ಮತ್ತೆ ಪ್ಲಮ್ಮಿಂಗ್ ಸೇಮ್ ಇರುತ್ತೆ. ಸೊ ಆಶೀರ್ವಾದ್ ಸುಪ್ರೀಮ್ ಇರುತ್ತೆ, ಫಿನೋಲೆಕ್ಸ್ ಒರಿಜಿನಲ್ ವೈರಿಂಗ್ ಇರುತ್ತೆ. ಫಿನೋಲೆಕ್ಸ್ ಕೊಡ್ತೀರಾ? ಸಿಮೆಂಟ್ ಕಂಬಿ ಅಂತ ಬಂದ್ರೆ? ಸಿಮೆಂಟ್ ಕಂಬಿ ಅಂತ ಬಂದ್ರೆ ಬಿರ್ಲಾ ಶಕ್ತಿ, ಬಿರ್ಲಾ ಏವನ್, ಇಲ್ಲ ರಾಮ್ಕೋ ಅಂತ ಇರುತ್ತೆ. ಕಂಬಿ ಅಂತ ಬಂದಾಗ ಪ್ರೈಮ್ ಗೋಲ್ಡ್ ಇಲ್ಲ ಸನ್ವಿಕ್ ಗೋಲ್ಡ್ ಅಂತ ಬರುತ್ತೆ. ಸನ್ವಿಕ್ ಗೋಲ್ಡ್ ಅನ್ನ ಇದು ಮಾಡುವಂತದ್ದು. ಸೂಪರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ರವಿಶಂಕರ್ ಸರ್ ಬಿಲ್ಡಿಂಗ್ನ ನೋಡಿದ್ರಿ ಅಂತ ಅನ್ಕೊಳ್ತೀವಿ. ಸೊ ನಮ್ಮದು ಹಾಫ್ ಸೈಟ್ ಇದೆ, ದೊಡ್ಡ ಸೈಟ್ ಇದೆ, ಆ ಥರ ಇಲ್ಲ. ಚಿಕ್ಕ ಮನೇಲಿದ್ರೂ ಸ್ವಂತ ಮನೆ ಅಂದರೆ ಸ್ವಂತ ಮನೆಯೇ, ದೊಡ್ಡ ಮನೆ ಆದರೂ ದೊಡ್ಡ ಮನೆಯೇ. ಮನೆ ಎಂಡ್ ಆಫ್ ದ ಡೇ ಮನೆ ಆಗಿರಬೇಕು. ಮನೆ ಫುಲ್ ಫಾರ್ಮೆ ಮನಸ್ಸಿನ ನೆಮ್ಮದಿ ಅಂತ. ಸೊ ನಿಮ್ಮ ಮನಸ್ಸಿನ ನೆಮ್ಮದಿ ಅಂತ ಇರುವಂಥ ಒಂದು ಬಿಲ್ಡಿಂಗು ಅಥವಾ ಕನಸಿನ ಮನೆಯನ್ನು 20-30 ಆಗಲಿ, 30-40 ಆಗಲಿ, 60-40 ಆಗಲಿ, ಯಾವುದೇ ಸೈಜಲ್ಲಿದ್ದರೂ ಕೂಡ ನಾವು ನಿಮ್ಮೊಂದಿಗಿದ್ದೀವಿ. ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ. ಕೆಳಗಡೆ ಕೊಟ್ಟಿರುವಂಥ 9342-9898-99 ನಂಬರ್ಗೆ ಕರೆ ಮಾಡಿ. ಬೇಕಂದರೆ ನಮ್ಮದು ಆಫೀಸ್ ಜಯನಗರ್ 7th ಬ್ಲಾಕಲ್ಲಿ ಇರೋದು, ಜಯನಗರ್ ಮೆಟ್ರೋ ಹಿಂಭಾಗದಲ್ಲಿ. ಒಂದು ಸತಿ ಆಫೀಸ್ ವಿಸಿಟ್ ಮಾಡಿ, ಟ್ರಾನ್ಸ್ಪರೆಂಟಾಗಿ ಒಂದು ಸತಿ ನಮ್ಮ ಕಡೆಯಿಂದನೂ ಕೇಳಿ. ಒಂದು ಮನೆ ಅಂತ ಬಂದವಾಗ ಒಂದೇ ಕಡೆ ಕಟ್ಟಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. 4 ಕಡೆ ವಿಚಾರಿಸಿ, ವಿಚಾರಿಸಿ ಟ್ರಾನ್ಸ್ಪರೆನ್ಸಿ ಎಲ್ಲಿರುತ್ತೆ ಅಲ್ಲಿ ನೀವು ಹೋಗಿ ಅಂತ ಹೇಳ್ತೀನಿ. ಸೊ ನಮಸ್ಕಾರ.